ನಮಸ್ತೆ ವೀಕ್ಷಕರೇ ನಿಮ್ಗಲ್ಲೂ ಸಹ ತಿಳಿದ ಇದೆ ನ್ಯಾಷನಲ್ ಕ್ರಿಸ್ಟ್ ಎಂದು ಖ್ಯಾತಿಯೊಂದಿದಂತಹ ನಮ್ಮ ರಶ್ಮಿಕಾ ಮದ್ದಣ್ಣ ಅವರು ಈಗ ಛತ್ರಪತಿ ಶಿವಾಜಿಯವರ ಮನೆಯ ಸುಸಿಯಾಗಿ ಹೋಗುತ್ತಿದ್ದಾರೆ ಎಂಬ ಮಾತು ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಹಾಗಾದರೆ ಇಲ್ಲಿ ಯಾವ ಮಟ್ಟಿಗೆ ಈ ಒಂದು ಮಾತು ಸತ್ಯ ಎಂಬುದರ ಬಗ್ಗೆ ಇಲ್ಲಿದೆ ಮಾಹಿತಿ ಮೊದಲು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಓದ್ಯೆ ಹೌದು ವೀಕ್ಷಕರೇ ರಶ್ಮಿಕಾ ಮದ್ದಣ್ಣ ಕನ್ನಡದ ಕ್ರಶ್ ಎಂಬ ಮಾತು ಕೇಳಿ ಬರ್ತಾಯಿತ್ತು ಯಾವಾಗ ಅವರು ಕನ್ನಡ ಮಾ ಭಾಷೆಯನ್ನು ಬಿಟ್ಟು ಬೇರೆ ಭಾಷೆಗೆ ಹೆಚ್ಚು ಒಲವನ್ನು ನೀಡಿದರೂ ಆಗ್ಲಿಂದ ಸಹ ಕನ್ನಡದಲ್ಲಿ ಅವರನ್ನು ಹೆಚ್ಚು ಟ್ರೋಲನ್ನು ಮಾಡೋಕ್ಕೆ ಮುಂದಾದವು ಅದು ನಮ್ಮ ರಿಷಬ್ ಶೆಟ್ಟಿಯವರನ್ನ ಬಿಟ್ಟು ಬೇರೆಯವ್ರನ್ನ ಮದುವೆ ಆಗೋಕ್ಕೆ ಮುಂದಾಗಿದ್ರು ಆಗ್ಲಿಂದ ಸಹ ಎಲ್ಲರಿಗೂ ಸಹ ಅವರು ಇಷ್ಟನೇ ಆಗಲಿಲ್ಲ ಅಂತಲೇ ಹೇಳ್ಬೋದು ರಕ್ಷಿತ್ ಶೆಟ್ಟಿಯವರು ಸಹ ನಾನು ಅವ್ರ ಬಗ್ಗೆ ಮಾತನಾಡಲು ಇಷ್ಟಪಡಲ್ಲ ಅಂತಲೂ ಸಹ ಹೇಳಿಬಿಟ್ಟಿದ್ದಾರೆ ಇಂತಹ ರಶ್ಮಿಕಾ ಮದ್ದಣ್ಣ ಕನ್ನಡ ಚಿತ್ರರಂಗವನ್ನು ಬಿಟ್ಟು ತೆಲುಗು ತಮಿಳು ಮತ್ತು ಹಿಂದಿ ಚಿತ್ರರಂಗದಲ್ಲಿ ಹೆಚ್ಚು ಹೆಸರನ್ನು ಮಾಡಿದ್ದಾರೆ ಈಗಾಗಲೇ ಬಾಲಿವುಡ್ನಲ್ಲಿ ಮೂರಕ್ಕಿಂತ ಹೆಚ್ಚು ಸಿನಿಮಾಗಳನ್ನು ಒಪ್ಪಿಕೊಂಡಿದ್ದಾರೆ ಹೌದು ಛತ್ರಪತಿ ಶಿವಾಜಿಯವರ ಮನೆಗೆ ಸೊಸೆಯಾಗಿ ಹೋಗುತ್ತಿದ್ದೇನೆ ಎಂಬ ಮಾತು ಹೇಳಿದ್ದಾರೆ ಅವರು ಆ ಕಾರಣವಾದರೂ ಏನು ಎಂಬುದಕ್ಕೆ ಇಲ್ಲಿದೆ ಸಂಪೂರ್ಣವಾದ ಮಾಹಿತಿ ಛತ್ರಪತಿ ಶಿವಾಜಿಯವರ ಮಗ ಅವರ ಕುರಿತಂತಹ ಒಂದು ಸಿನಿಮಾವನ್ನು ಮಾಡ್ತಿದ್ದಾರೆ ಅದರಲ್ಲಿ ಸಾಂಬಾಜಿ ಪಾತ್ರದಲ್ಲಿ ವಿಕಿ ಕೋಶ್ ಅವರು ಕಾಣಿಸಿಕೊಳ್ತಾ ಇದ್ದರೆ ಅವರ ಹೆಂಡತಿಯ ಪಾತ್ರ ಅಂದರೆ ಯಶೋಧಾಬಾಯಿ ಎಂಬ ಪಾತ್ರದಲ್ಲಿ ನಮ್ಮ ರಶ್ಮಿಕಾ ಮದ್ದಣ್ಣವರು ಕಾಣಿಸಿಕೊಳ್ತಾ ಇದ್ದಾರೆ ಇದಕ್ಕಾಗಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನಾನು ಛತ್ರಪತಿ ಶಿವಾಜಿಯವರ ಸೊಸೆಯಾಗಿ ಹೋಗ್ತಾ ಇದ್ದೇನೆ ಎಂಬ ಮಾತು ಕೇಳಿ ಬರ್ತಾ ಇದೆ